ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಡೆಸೋಕೆ ಮೂರಾರ್ಜಿದೇಶ ಅಂತ ಸರ್ಕಾರಿ ಸ್ವತ್ತನ್ನ ಬಿಟ್ಕೊಡ್ತಾ ಇತ್ತು ಸರ್ಕಾರ, ಚಟುವಟಿಕೆಗಳು ನೋಡಕ್ಕೆ ಅವಕಾಶ ಕೊಡ್ತಾ ಇತ್ತು ಶಾಲೆಗಳಿಗೆ. ರಾಜ್ಯ ಸರ್ಕಾರ ಇವತ್ತು ಸಮಸ್ತ ಸಮಾಜಕ್ಕೆ ಪೂರಕವಾಗುವಂತ ಯಾವುದೇ ಕೆಲಸ ಕೂಡ ಇಲ್ಲ. ಇವಾಗ ಹಿಡನ್ ಡೇಂಜರ್ ಏನಿದೆ ಒಂದೊಂದಿಗೆ ಅನುಷ್ಠಾನ ಮಾಡ್ತಿದ್ದಾರೆ. ಇವತ್ತು ಸರ್ಕಾರಿ ಶಾಲೆ ಯಾವುದೇ ಇರಲಿ, ಮೊರದೇಶ ಶಾಲೆ ಇರಲಿ, ಜಮ್ಮ ಶಾಲೆ ಜನಮ ಶಾಲೆ ಇರಲಿ, ಅಥವಾ ಸೋಷಿಯಲ್ ಫೇರ್ ಮುಖಾಂತರ ಬರುವಂತ ಶಾಲೆಗಳಿರಲಿ, ಎಲ್ಲವೂ ಕೂಡ ಆ ಶಾಲೆಗೆ ಸೀಮಿತ ಇರಬೇಕು ಹೊರತು ಯಾವುದೇ ಒಂದು ಸಂಘ ಸಂಸ್ಥೆಗಳು ಆ ಶಾಲೆಗೆ ಆ ವಿಚಾರಣೆಯಲ್ಲಿ ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭಾರತಂಬ ಕಾನೂನು ಇದೆ, ಈ ಕಾನೂನು ಇರುವಾಗ ಕೆಲವೊಂದು ಸಂಘ ಸಂಸ್ಥೆಗಳು ಕೊಟ್ಟಾಗ ನಾನು ಎಲ್ಲರೂ ಕೂಡ ಬೇರೆ ಬೇರೆ ಶಾಲೆ ಸಂಸ್ಥೆಗಳ ಇವತ್ತು ಉಸ್ತುವಾರಿ ಇವತ್ತು ಕೇಳ್ತಾರೆ, ಮತ್ತೆ ಇದರಿಂದ ಶಿಕ್ಷಣ ವ್ಯವಸ್ಥೆಗೆ ಏನು ಜಾಸ್ತಿ ಆಗ್ತದೆ ಅದು ಬೇಕು. ಅದಕ್ಕಾಗಿ ಯಾವ ರೀತಿ ಅವ್ರು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಅದು ಸರ್ಕಾರ ಆದೇಶ ಇದ್ದಂತ ವ್ಯವಸ್ಥೆನು ಅತ್ಯುತ್ತಮ ತಕೊಂಡು ಹೋಗ್ಲಿಕ್ಕೆ ನೋಡ್ಬೇಕು ಹೊರತು ಹೊಸ ಹೊಸ ಸಿಸ್ಟಮ್ ತಂದು ಇದರಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆ ರಿಯಾಕ್ಷನ್ ಬರಲು ಮಾಡುವಂಥದ್ದು ಕರೆಕ್ಟ್ ಇರಬಾರ್ದು. ಇವು ಶಿಕ್ಷಣ ಸಂಸ್ಥೆಯನ್ನು ಕೂಡ ಈ ರೀತಿ ಮಾಡುತ್ತಾರಂತ ಹೇಳಿದ್ರೆ ಇವರ ಒಂದು ದೇಶದ ಬಗ್ಗೆ ಕಾಳಜಿ, ದೇಶದ ಭವಿಷ್ಯದ ಪ್ರಜೆಗಳ ಬಗ್ಗೆ ಕಾಳಜಿ, ಇವ ದೇಶ ಪ್ರೇಮ ಅಂತ ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಇವತ್ತು ಗೊತ್ತಾಗ್ತದೆ. ನೋಡಿ, ಮೊನ್ನೆ ನಮ್ಮ ಸರ್ವಪಕ್ಷ ಸಭೆಯಲ್ಲಿ ಇದು ಯಾವುದೇ ವಿಚಾರ ಕೂಡ ಬರಲಿಲ್ಲ. ಈಗಿದ್ದಂತದಕ್ಕೆ ಮತ್ತೆ 7% ಜಾಸ್ತಿ ಮಾಡಿಕೊಂಡು ಇವತ್ತು ರೆಸೊಲ್ಯೂಷನ್ ಮಾಡಿದಂತ ಇವತ್ತು ತೀರ್ಮಾನ ಇವತ್ತು ಆಗಿದೆ. ಏಕಾಏಕಿ ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ ಅದಕ್ಕೆ ಸ್ಟೇ ಕೊಡ್ತದೆ. ಅದಕ್ಕೆಲ್ಲ ಕೂಡ ಗೊಂದಲ ಮಾಡೋದು ವಿಚಾರ ಅಲ್ಲದೆ ಇವತ್ತು ನಾವು ನೋಡಿದ್ದೇವೆ. ಅದು BJP ಕೆಲವು ಶಾಸಕರ ಹೇಳಿಕೆ ನಾನು ಇವತ್ತು ನೋಡಿದ್ದೇನೆ. ನೋಡಿ, ಸ್ಥಳೀಯ ಸಂಸ್ಥೆ ಮತ್ತು BBMP ಚುನಾವಣೆಯಲ್ಲಿ ಇದೇ ರೀತಿ ಗೊಂದಲ ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟು ಇಡೀ ಮೀಸಲಾತಿಯನ್ನು ರದ್ದುಪಡಿಸಿದ್ರು. ಉದ್ದೇಶನು ಮೀಸಲಾತಿ ರದ್ದಾಗಬೇಕು, ಅದಕ್ಕೆ ಗೊಂದಲ ಆಗಬೇಕು, ಅದಕ್ಕೆ ಕಾನೂನಿಗೆ ಮತ್ತು ಸಂವಿಧಾನ ವಿರುದ್ಧವಾಗಿ ಏನಾದ್ರು ಮಾಡಿದರೆ ಅದು ಆಟೋಮ್ಯಾಟಿಕ್ ಕೋರ್ಟಲ್ಲಿ ಸ್ಟೇ ಆಗ್ತದೆ, ಎಲ್ಲ ಕೂಡ ಸ್ಟೇ ಆಗ್ತದೆ, ಮತ್ತು ಯಾರಿಗೂ ಕೂಡ ಇಲ್ಲ. ಯಾಕೆ ಅದು ಕೋರ್ಟಲ್ಲಿ ಇದೆ ಅಂತ ಹೇಳುದು ಲಾಸ್ಟಿಗೆ ಅವರು. ಅದೇನು ಈ BJP ಅವರು ಬಂದಾಗ ಮಾತ್ರ ಮೀಸಲು ಈ ವಿಷಯ ಕೋರ್ಟಿಗೆ ಬರುವುದು, ಬೇರೆ ಸರ್ಕಾರದ ಯಾಕೆ ಅದು ಬರಲಿಲ್ಲ? BBMP ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇಷ್ಟು ವರ್ಷ ಕಾಂಗ್ರೆಸ್ ಇದ್ದಾಗ ಮೀಸಲಾತಿಗೆ ಏನಾದ್ರು ಸಮಸ್ಯೆ ಆಗಿದೆಯಾ? ಏನು ಕೂಡ ಆಗ್ಲಿಲ್ಲಲ್ಲ. ಈ BJP ಬಂದಾಗಲೇ ಯಾಕೆ ಸಮಸ್ಯೆ ಆಗ್ತದೆ? ಹಿಂದೆ ಇವರು ಮೀಸಲಾತಿಗೆ ಇವರು ವಿರುದ್ಧ, ಮೀಸಲಾತಿ ರದ್ದುಪಡಿಸಬೇಕಂತೇಳಿ ಹೈಕೋರ್ಟ್ಗೆ ಹಿಂದೆ ಹೋದವರೇ ಅದು BJP ರಾಮ್ ಜೋಶ್ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋ ಒಂದು ವಿಚಾರ. ಇವತ್ತು ಜನಸಂಖ್ಯೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಈ ಒಂದು ಮೀಸಲಾತಿ ಕೊಡ್ಬೇಕಂತ ಹೇಳಿ ಅದು ಕಾಂಗ್ರೆಸ್ನ ಕನಸು. ಅದಕ್ಕೆ ನ್ಯಾಯಮೂರ್ತಿ ಮೋಹನ್ ದಾಸ್ ಅವರು ಇವತ್ತು ಕಮಿಟಿ, ನಾಗಮೋಹನ್ ದಾಸ್ ಅವರ ಕಮಿಟಿ ಇವತ್ತು ಮಾಡಿತ್ತು. 2 ವರ್ಷ ಆಯಿತು ವರದಿ ಕೊಟ್ಟು ಮಾಡಲಿಲ್ಲ. ನಮ್ಮ ಶಾಸಕರು ಧರಣಿ ಮಾಡಿದ್ರು, ಮೊನ್ನೆ ಚರ್ಚೆ ಮಾಡಿದ್ರೆ ಒಪ್ಪಿದ್ದಾರೆ, ಅದು ನಮಗೆ ಸಂತೋಷ. ಮತ್ತು ಈ ಅಂಥವ್ರಿಗೆ ಯಾವುದು ವಿಚಾರ ಬರಲಿಲ್ಲ. ಇದು ನೋಡಿ, ಎಲ್ಲ ವರ್ಗದವರಿಗೆ ಮೀಸಲಾತಿ ಈಗಾಗಲಿದೆ, ಕೊಡೋದು ನಮ್ದೇನು ಅಭ್ಯಂತರ ಇಲ್ಲ. ಪಂಚಮ ಶಾಲೆ ಕೊಡ್ಬೇಕಂದ್ರೆ ಬೇಡಿಕೆ ಇದೆ, ಕೊಡಿ, ನಮ್ದು ಅಭ್ಯಂತರ ಇಲ್ಲ. ಆದರೆ ದಯವಿಟ್ಟು ಅವ್ರಿಗೆ ನೀ 2A ಕೊಡಬೇಡಿ. ಯಾಕೆ 2A ಕೊಡಬೇಡಿ? 2A 102 ಜಾತಿಗೆ ಸಣ್ಣ ಸಣ್ಣ ಜಾತಿಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪೂಜಾರಿಗಳು ಬಿಲ್ಲವ ಅದರಲ್ಲಿದ್ದಾರೆ, ಕುಲಾಲಗಲ್ಲದಿರಿದ್ದಾರೆ, ಮೂಲಿಯರು ಜಾತಿ ಅದರಲ್ಲಿದ್ದಾರೆ, ಆಚಾರಿ ಜಾತಿ ಅದರಲ್ಲಿದ್ದಾರೆ, ಗಟ್ಟಿ ಜಾತಿ ಅದರಲ್ಲಿದ್ದಾರೆ, ಗಾಣಿಗ ಜಾತಿ ಅದರಲ್ಲಿದ್ದಾರೆ, ಕೋಟೆ ಜಾತಿಯವರು ಅದರಲ್ಲಿದ್ದಾರೆ. ಈ ಸಣ್ಣ ಸಣ್ಣ ಜಾತಿಯವರು ಈ 2A ನೀವು ಪಂಚಮ ಶಾಲೆ ಲಿಂಗಾಯತನ ಕೂಡ ಅದೇ ನೀವು 2A ಸೇರಿಸ್ತದೆ. ಈ ಸಣ್ಣ ಸಣ್ಣ ಜಾತಿಯವರಿಗೆ ಅಲ್ಲಿ ಕಾಂಪಿಟೇಷನ್ ಮಾಡಿ ಆಗ್ತದ? ಇವರಿಗೆ ಅವ್ರು ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಉಂಟು? ಅವ್ರಿಗೆ ಅನ್ಯಾಯ ಆಗೋದಿಲ್ವಾ? ಇದು ಹಿಂದುಳಿದ ವರ್ಗದವ್ರಿಗೆ ಮಾಡುವಂತ ಮೋಸ ಅಲ್ವಾ? ಅದಕ್ಕೆ ನೀವು ರೆಸರ್ವೇಷನ್ ಕೊಡಿ, 2A ಕೊಡಬೇಡಿ. 2A ಇದೆ ಈಗ, 102 ಜಾತಿ ಯಾರಿದೆ ಅವ್ರಿಗೆ ನೀವು ಸೀಮಿತಗೊಳಿಸಿ, ನೀವು ಅದನ್ನು 2B ಕಟ್ ಮಾಡಿ 2A ನೀವು ಸೇರಿಸಿದ್ರೆ ಮತ್ತೆ ನೀವು ಯಾರಿಗೆ ಮೋಸ ಮಾಡ್ತೀರಿ? ಇದೇ ಹಿಂದುಳಿದ ವರ್ಗದವ್ರಿಗೆ ನೀವು ಮೋಸ ಮಾಡ್ತೀರಿ. ಸೊ ಇದೆಲ್ಲ ಗೊಂದ ನೋಡಿ, ಇದೆಲ್ಲ ನಿಮ್ಮ ರಾಜ್ಯ ಸರ್ಕಾರದ ಯಾವ ನನಗೆ ಮಾಡಿದ್ರೆ ಗೊತ್ತಿಲ್ಲ.
ನಾನು ದಯವಿಟ್ಟು ಸರ್ಕಾರಕ್ಕೆ ಹೇಳೋದು, ನಿಮ್ಮ ಉದ್ದೇಶ ಚೆನ್ನಾಗಿರಬೇಕು, ದಯವಿಟ್ಟು ದುರುದ್ದೇಶದ ಮಾಡಬೇಡಿ. ಅದು ಜನರಿಗೆ ಅಧಿಕಾರ ಬರಬಹುದು, ಅಧಿಕಾರ ಹೋಗ್ಬೋದು, ಅದು ಜನರಿಗೆ ಅದರಿಂದ ಬಹಳ ತೊಂದರೆ ಆಗ್ತದೆ.